ರೇಟ್ ಸರ್ ರೇಟ್ ಏನಿದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ದುರುದ್ದೇಶ ಕೂಡಿದಂತ ಯಾಕಂದ್ರೆ ಚುನಾವಣೆ ಬಂದಾಗ ಯಾಕೆ ನೀವು ರೇಟ್ ಮಾಡ್ತೀರಿ ಊಟನ ಮಾಡಿ ಮತ್ತೆ ಕಾಂಗ್ರೆಸ್ನವರ ಮ್ಯಾಗೆ ಯಾಕೆ ಎಷ್ಟು ಮಾಡ್ತೀರಿ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳು ತಂದು ಸರ್ ಬಿಜೆಪಿ ಮ್ಯಾಲೆ ಎಷ್ಟು ಮಂದಿ ಮ್ಯಾಗೆ ಅದಾವ ಪೇಪರ್ದಾಗ ತಗೊಂಡ್ಬರ್ತಿದ್ರಿ ಟಿವಿಗೂ ಹಾಕ್ತಿದ್ರಿ ಅವ್ರ ಮ್ಯಾಗೆ ಯಾಕೆ ರೇಟ್ ಮಾಡೋದಲ್ಲ ನೀವು ಈ ಬಿಜೆಪಿ ಅವರ ಮೇಲೆ ಎಷ್ಟು ಜನರ ಮೇಲೆ ಒತ್ತು ಸಹ ನಾನು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡವ್ರ ಮೇಲೆ ಒತ್ತು ಸಹ ಅಪಾರ್ಟ್ಮೆಂಟ್ಗಳಿದಾವೆ ಅವ್ರಿಗೆ ಯಾಕೆ ರೇಟ್ ಮಾಡಲ್ಲ ಅದು ದುರುದ್ದೇಶದಿಂದ ಚುನಾವಣೆ ಬಂದಾಗ ನೀವು ರೇಟ್ ಮಾಡ್ತೀರಾ ಹಿಂದೆ ಗುಜರಾತ್ ಎಲೆಕ್ಷನ್ ಬಂದಾಗ ಶಾಸಕರು ಹುಡುಕೊಂಡಾಗ ಅವಾಗ ರೇಟ್ ಮಾಡಿದ್ರಿ ಈಗ ಎರಡು ಉಪಚುನಾವಣೆ ಇದಾವೆ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ನಮ್ಮ ಶಿರಾ ಈ ಸಂದರ್ಭದಲ್ಲಿ ನೀವು ರೇಟ್ ಮಾಡ್ತೀರಿ ಕಿ ದುರುದ್ದೇಶದಿಂದ ಕೂಡಿ ಅಂತ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಕಂಟ್ರಿ ಅದೇ ಆಗ್ತದಲ್ಲ ಡೋಂಟ್ ಡಿಸ್ಟರ್ಬ್ ಚುನಾವಣೆ ಸಂದರ್ಭದಲ್ಲಿ ಈ ಗೊಂದಲ ಸೃಷ್ಟಿ ಮಾಡಬೇಕು ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಪಪ್ರಚಾರವನ್ನು ಮಾಡಬೇಕು ಅನ್ನೋ ದೃಷ್ಟಿ ಇದೆ ಅದನ್ನ ಅದನ್ನ ಮಾಡಿದಿರಿ ಸರ್ ಉಪಚುನಾವಣೆ ಬಗ್ಗೆ ಸರ್ ಹಿಂದೆ ಈ ವಿಷಯ ಬಂದಾಗ ಅವಾಗ ತಾವು ಸಮ್ಮತಿ ಸೂಚಿಸಿದ್ರು ದೇ ಆರ್ ನಾಟ್ ಅಪೋಸ್ಡ್ ಇಟ್ ಅದರ ಮೇಲೆ ನಿರ್ಣಯ ಬಂದಿದೆ ನಿರ್ಣಯ ಬಂದಾದ ಮೇಲೆ ಒಂದು ದಿವಸ ಕ್ಯಾತಿ ತೆಗಿತಾರೆ ಅಂದ್ರೆ ದಿಸ್ ಇಸ್ ಪೊಲಿಟಿಕಲ್ ಮೋಟಿವ್ ನಮ್ಮ ಜನರನ್ನ ಪ್ಲೀಸ್ ಮಾಡ್ಲಿಕ್ಕೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಿಂದ ಏನು ಪರಿಣಾಮ ಆಗಿದೆ ಸರ್ ಈಗಲೂ ಎರಡು ಕಡೆ ಮೇಲೆ ಆಮೇಲೆ ಗೋವಾ ಕರ್ನಾಟಕದಲ್ಲಿ ಬಿಜೆಪಿ ಇದೆ ಪ್ರಧಾನಮಂತ್ರಿಗಳು ಕರೆದು ನಮ್ಮ ಸ್ವಂತ ಬಲದಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಯಾವುದೋ ರೀತಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗೋದಲ್ಲ ತಾವಾಗಿ ಬಿದ್ರೆ ನಮಗೆ ಗೊತ್ತಿಲ್ಲ ಸರ್ ಕೊನೆಯದಾಗಿ ಹಿಂದಿ ಮತ್ತು ಹಿಂದಿ ಮತ ಕ್ಷೇತ್ರಗಳಿಗೆ ಸೇರಿದಂತೆ ಎಲ್ಲಾ ಮತ ಕ್ಷೇತ್ರಗಳು ಕೂಡ ಕುಡಿಯುವ ನೀರಿನ ಬಗ್ಗೆ ಕೊಟ್ಟಪ್ಪ ನಮ್ಮ ಸರ್ಕಾರ ಕೊಟ್ಟಿದ್ದು ಅದು ಆದರೂ ಕೂಡ ಹಿಂದಿ ಶಾಸಕರ ಅಸಮಾಧಾನ ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯ ಕೆ ಸಾಥ್।